ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೇ ಪಕ್ಷ ಇರೋದಿಲ್ಲ ಯಾಕೆ ರಾಮಮೂರ್ತಿ ವೋಟ್ ಹಾಕಿ ಅವರು ಅವರು ನಡೆದಿರೋ ಆದಿ ದಾರಿ ಎಲ್ಲ ನೋಡಿದ್ರೆ ಸೇಮ್ ವಿಜಯ್ ಕುಮಾರ್ ಸರ್ ಹಿಂಗಿದ್ರು ಅದೇ ತರ ಅದೊಂದು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಮನೆ ಮನೆಗೂ ಗೊತ್ತು ರಾಮಮೂರ್ತಿ ಯಾರು ಈ ಇಸ್ ನೋನ್ ಟು ಎವ್ರಿಬಡಿ ಸಿ ಕೆ ರಾಮಮೂರ್ತಿ ಅಂದ್ರೆ ಅವರು ಬಿಜೆಪಿ ಕೂಡ ಪಾಪ ಅವರು ಬಿಟ್ರೆ ಅಷ್ಟೇ ನಮ್ಗೆ ಆರಾಮ ಜನ ಪಕ್ಷ ನೋಡೋಟ್ ಹಾಕ್ತಿದ್ದಾರೆ ವ್ಯಕ್ತಿ ನೋಡೋಟ್ ಹಾಕ್ತಿದ್ದಾರೆ ಇಲ್ಲಿ ಎರಡೂ ನಡೆಯುತ್ತೆ ಮೇನ್ ಪಕ್ಷ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಸರ್ ಕ್ಷೇತ್ರದಲ್ಲಿ ಸಿಗಾಪಟ್ಟೆ ಅಭಿವೃದ್ಧಿ ಮಾಡಿದೀವಿ ಏನು ಸಮಸ್ಯೆನೇ ಇಲ್ಲ ಏನು ಇವರೇನು ಡೆವಲಪ್ ಮಾಡಲಿಲ್ಲ ಅಲ್ಲ ಅವಾಗ ಹೆಂಗಿದ್ಯೋ ಹಂಗೆ ಇದೆ ಅಭಿವೃದ್ಧಿ ಅಂದ್ರೆ ಏನು ಟಾರ್ ಹಾಕೋದು ಟಾರ್ ಯಾರು ದುಡ್ಡು ಅದು ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಪೇಯರ್ ನಾವು ಟ್ಯಾಕ್ಸ್ ಕಟ್ಟಿದ್ರೆ ಬಿಜೆಪಿ ಟಾರು ಹಾಕ್ತಾರೆ ಬೇಕಂದ್ರೆ ಕಾವೇರಿ ನದಿನೂ ಹರಿಸ್ತಾರೆ ಇವ್ರು ಬರೀ ಅನ್ನ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂದ್ಬಿಟ್ಟೆ ಕಾಲ ಕಳೆದ್ಬಿಟ್ರು ಅಲ್ವಾ ಅದು ಬೇಡ ಬಿಟ್ಬಿಡಿ ಅದೆಲ್ಲ ನೀವು ಅದು ಕೊಟ್ಟಷ್ಟನ್ನು ಜನ ಸೋಂಬೇರಿ ಕೂಡ ಆಗ್ತಾರೆ ಕೆಲಸ ಮಾಡೋಣ ಜನಕ್ಕೆ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಜನ ಮನೆಯಿಂದ ಆಚೆ ಬಂದು ಕೆಲಸ ಮಾಡೋ ಥರ ಮಾಡಬೇಕು ಇನ್ನು ಆ ಭಾಗ್ಯ ಈ ಭಾಗ್ಯ ಕೊಟ್ಟರೆ ಆರಾಮಾಗಿ ಮನೇಲೇ ಇರ್ತಾರೆ ಅವರು ಕೆಲಸನೇ ಮಾಡಲ್ಲ ಏನು ಬಂದು ಪ್ರಯೋಜನ ದಿ ನೇಷನ್ ಇಸ್ ಬಿಹೈಂಡ್ ಮೋದಿ ಮೋದಿ ಬಂದ ಮೇಲೆ ನೇಷನ್ ಡೆವಲಪ್ ಆಗಿದೆ ನೇಷನ್ ಡೆವಲಪ್ ಆಗಿದೆ ಅಂದರೆ ರಾಜ್ಯ ಡೆವಲಪ್ ಆಗಿ ಆಗುತ್ತೆ ರಾಜ್ಯ ಡೆವಲಪ್ ಆದಮೇಲೆ ನೇಷನ್ ಡೆವಲಪ್ ಆಗುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಹೋಗೋಣ ನಾವೀಗ ಜಯನಗರ ಫೋರ್ತ್ ಬ್ಲಾಕ್ ನಲ್ಲಿ ಇದ್ದೀವಿ ಇಲ್ಲಿ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ನಾಗೇಶ್ ಕೃಷ್ಣಮೂರ್ತಿ ಅಂತ ಓಕೆ ಸರ್ ಈಗ ಜಯನಗರ ಕ್ಷೇತ್ರದ ಶಾಸಕರು ಯಾರು ಸರ್ ಈಗ ಸದ್ಯಕ್ಕೆ ಸೋಮ್ಯರೆಡ್ಡಿ ಅವರು ಶಾಸಕರು ಓಕೆ ಮೋಸ್ಟ್ಲಿ ಇನ್ನೊಂದು ತಿಂಗಳು ಇರ್ತಾರೇನೋ ಒಂದು ಒಂದೂವರೆ ತಿಂಗಳು ಇರ್ತಾರೇನೋ ಓಕೆ ಸೊ ಹೇಗೆ ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರ ನಿಮಗೇನು ಅನಿಸುತ್ತೆ ನಾವು ಸುಮಾರು ಒಂದು 25-30 ವರ್ಷದಿಂದ ಇಲ್ಲೇ ಇರೋದು ನಾವು ಸೊ ನಾವು ನೋಡಿದ್ದೀವಿ ಸುಮಾರು ಎಮ್ ಎಲ್ ಎಗಳು ಬಂದು ಹೋಗಿದ್ದಾರೆ ಎಲ್ಲ ಆಗಿದೆ ಇವ್ರಿಗೆ ಮುಂಚೆ ನಮ್ಮ ವಿಜಯ್ ಕುಮಾರ್ ಸರ್ ಇದ್ದರು ಅವರಿದ್ದಾಗ ಡೆವಲಪ್ಮೆಂಟ್ಸ್ ತುಂಬ ಚೆನ್ನಾಗಿ ಆಗ್ತಾ ಇತ್ತು ಎಸ್ಪೆಷಲಿ ಈ ವೆನ್ ಯು ಟಾಕ್ ಅಬೌಟ್ ದಿಸ್ ಕಾಂಪ್ಲೆಕ್ಸ್ ಆರ್ ದಿ ಸರೌಂಡಿಂಗ್ ಏರಿಯಾಸ್ ಈ ಈಸ್ ಡನ್ ಎ ಟ್ರೆಮಂಡ್ರಸ್ ಜಾಬ್ ಟು ಬಿ ಆನೆಸ್ಟ್ ಅವಾಗೆಲ್ಲ ಒಂಥರ ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡು ಜನರು ಖುಷಿಯಾಗಿದ್ದರು ಒಂಥರ ವಾತಾವರಣ ಚೆನ್ನಾಗಿತ್ತು ಆಮೇಲೆ ರೋಡ್ ವೈಡ್ನಿಂಗ್ ಆಗಲಿ ಅಥವಾ ಚಿಪ್ ಕಾರ್ಪೆಟಿಂಗ್ ಆಗಲಿ ಇದೆಲ್ಲ ನಾರ್ಮಲಿ ಯಾರು ಬಂದರೂ ಮಾಡ್ತಾರೆ ಆ ಥರ ಅಲ್ಲ ಬಟ್ ರೋಡ್ ವೈಡ್ನಿಂಗು ಆಮೇಲೆ ಕಾಂಪ್ಲೆಕ್ಸ್ ವಿಷಯ ಬಂದರೆ ವಿಜಯ್ ಕುಮಾರ್ ಸರ್ ಭಾಳ ಶ್ರಮ ಪಟ್ಟರು ಅದನ್ನೆಲ್ಲ ಟೆಂಡರ್ ಇದೆಲ್ಲ ಮಾಡಿಸ್ಕೊಂಡು ಆಮೇಲೆ ಶಾಪ್ಸ್ ರೋಡಲ್ಲೆಲ್ಲ ಹಾಕೊಂಬಿಟ್ಟಿದ್ರು ಇವರೇನು ಅದ್ರದ್ದು ಯಾವುದು ಮುತುವರ್ಜಿ ಮಾಡಿರಲಿಲ್ಲ ಮೇಡಮ್ ಏನಿದಾರೋ ಇವಾಗ ಶಾಸಕರು ಮಾಡ್ದೇನೆ ಹಂಗೆ ಬಿಟ್ಬಿಟ್ಟಿದ್ರು ಮೊನ್ನೆ ರೀಸೆಂಟಾಗಿ ನಾನು ಪೇಪರಲ್ಲಿ ಓದ್ದೆ ಪ್ಲಸ್ ಜನ ಎಲ್ಲ ಪೊಲೀಸವರೆಲ್ಲ ಸೇರಿ ವಿರೋಧ ಪಕ್ಷದವರು ಅವರು ಎಲ್ಲ ಸೇರಿಕೊಂಡು ಅದನ್ನು ಒಂದು ಹಂತಕ್ಕೆ ತೊಗೊಂಬಂದು ಇಟ್ಟಿದ್ದಾರೆ ಇವಾಗ ಅಂದರೆ ಈ ಹೊರಗಡೆ ಫುಟ್ಪಾತ್ನ ವೇಕೆಂಟ್ ಮಾಡಿ ಜನ ಓಡಾಡೋದಕ್ಕೆಲ್ಲ ಮಾಡಿಕೊಟ್ಟಿದ್ದಾರೆ ಇಟ್ ವಾಸ್ ನಾಟ್ ಡನ್ ಬೈ ದಿ ಪ್ರೆಸೆಂಟ್ ಎಮ್ ಎಲ್ ಎ ಬಟ್ ಫ್ರಮ್ ದಿ ಅದರ್ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಆ್ಯಂಡ್ ಆಲ್ ದೋಸ್ ಪೀಪಲ್ ಅವರೆಲ್ಲ ಸೇರಿ ಒಂದು ವ್ಯವಸ್ಥಿತವಾಗಿ ಮಾಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಈಗ ನೋಡೋಕೆ ಒಂದು ಸ್ವಲ್ಪ ಖುಷಿಯಾಗುತ್ತೆ ಯಾಕಂದ್ರೆ ನಮ್ಮ ಮೇನ್ ರೋಡು ಸುಖಸಾಗರ್ ರೋಡ್ ಆಗಲಿ ಅಥವಾ ಆ ಕಡೆ ಗಣೇಶನ ದೇವಸ್ಥಾನ ಆ ಕಡೆ ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದವರು ಒಂಥರ ರಾಜರಾಗಿ ಓಡಾಡ್ಬೋದು ಇವಾಗ ಸದ್ಯಕ್ಕೆ ಈಗ ಒಂದು ಎರಡು ತಿಂಗಳಿಂದ ನೋಡಿದ್ರೆ ಚೆನ್ನಾಗಾಗಿದೆ ಓಕೆ ಸೊ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಇನ್ನು ಎಲೆಕ್ಷನ್ಗೆ ಕೆಲವೇ ತಿಂಗಳುಗಳು ಬಾಕಿ ಇದೆ ಸೊ ಏನನ್ಸುತ್ತೆ ಈ ಬಾರಿ ಎಲ್ಲಿ ಯಾರಿಗೆ ನೇರ ಫೈಟ್ ಬೀಳ್ಬೋದು ಇಲ್ಲಿ ಅಂತ ನನಗೆ ತಿಳಿದಂಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೇ ಪಕ್ಷ ಇರೋದಿಲ್ಲಿ ಸೊ ಬಿಜೆಪಿ ಇವಾಗ ಮುತುವರ್ಜಿಲಿರೋದು ನಮ್ಮ ಕೇಳಿದ್ದೀನಿ ಸಿ ಕೆ ರಾಮಮೂರ್ತಿ ಅವ್ರ ಹೆಸರು ಬರ್ತಾ ಇದೆ ಓಕೆ ಸೊ ಐ ಥಿಂಕ್ ಈಸ್ ದಿ ರೈಟ್ ಕ್ಯಾಂಡಿಡೇಟ್ ಟು ಐ ಮೀನ್ ಟು ಕಂಟೆಸ್ಟ್ ದಿ ಎಲೆಕ್ಷನ್ ಫ್ರಮ್ ಬಿಜೆಪಿ ಸೊ ಜಸ್ಟ್ ಬಿಕಾಸ್ ಯು ಆರ್ ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಜಯನಗರ್ ಈ ಮಾತನ್ನು ಕೇಳ್ತೀನಿ ಸೊ ನೀವು ನೋಡಿರ್ತೀರ ಸುಮಾರು ಜನ ಎಮ್ ಎಲ್ ಎಗಳು ಬಂದು ಹೋಗಿದ್ದಾರೆ ಸೊ ಯಾಕೆ ರಾಮಮೂರ್ತಿ ಅವ್ರಿಗೆ ವೋಟ್ ಹಾಕ್ಬೇಕು ಜನ ಸಿ ಅವರು ನಡೆದಿರೋ ಹಾದಿ ದಾರಿ ಎಲ್ಲ ನೋಡಿದ್ರೆ ಸೇಮ್ ವಿಜಯ್ ಕುಮಾರ್ ಸರ್ ಹೆಂಗಿದ್ರು ಅದೇ ಥರ ಅದೊಂದು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಫಾರ್ ದಿ ಪಾಸ್ಟ್ 25-30 ಇಯರ್ಸ್ ಐ ಥಿಂಕ್ ಹೀ ಈಸ್ ವರ್ಕಿಂಗ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ಜಯನಗರ್ ಮೇಯ್ನ್ ಏನಂದರೆ ಈ ನಮ್ಮ ರಾಗಿಗುಡ್ಡ ಸ್ಲಮ್ ತೋಳಿ ಅದ್ರ ಹಿಂದೆ ಅಲ್ಲ ವಿಜಯನಗರ ಅಲ್ಲ ವಿಜಯನಗರ ಅಂತೀನಿ ನಮ್ಮ ವಿಜಯ್ ಕುಮಾರ್ ಸರ್ ಅವಾಗಿದ್ದಾಗ ಆ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ಎಲ್ಲ ಮಾಡಿ ಒಂದು ಹಂತಕ್ಕೆಲ್ಲ ತಂದಿಟ್ಟಿದ್ರು ಈಗ ನೋಡೋಕೆ ಹೋದ್ರು ಒಂದು ಸ್ವಲ್ಪ ಏನು ಇವರೇನು ಡೆವಲಪ್ ಮಾಡಲಿಲ್ಲ ಅಲ್ಲಿ ಸೊ ಅವಾಗ ಹೆಂಗಿದೆಯೋ ಹಂಗೆ ಇದೆ ಇದೆಲ್ಲ ಅವಾಗ ರಾಮಮೂರ್ತಿ ಅವರು ಪ್ಲಸ್ ಆಗಿನ ಆ ಕಡೆ ಇರೋ ಕಾರ್ಪೊರೇಟರ್ಸ್ ಎಲ್ಲ ಸೇರಿ ಎಲ್ಲ ವರ್ಕ್ ಮಾಡಿ ಮೇನ್ ರಾಮಮೂರ್ತಿ ಅವ್ರು ನಿಂತ್ಕೊಂಡೆಲ್ಲ ಮಾಡಿಸ್ಕೊಟ್ರು ರಾಯಗುಡ್ಡ ಸ್ಲಮ್ ಹಿಂದೆ ಅರ್ಸ್ ಕಾಲೋನಿ ತೋಳಿ ಅಥವಾ ನಮ್ಮ 10th ಮೈನ್ ತೋಳಿ 11th ಮೈನು 9th ಮೈನ್ ಈ ರೋಡ್ಸ್ ಎಲ್ಲ ವೈಡ್ನಿಂಗ್ ಮಾಡೋದು ಫುಟ್ಪಾತ್ ರೆಡಿ ಮಾಡಿಕೊಡೋದು ಅದೆಲ್ಲ ಈಸ್ ಡನ್ ಎ ಲಾಟ್ ಟು ದಿ ಪೀಪಲ್ ಆಫ್ ಜಯನಗರ್ ಎಸ್ಪೆಷಲಿ
ಸೊ ಬಿಜೆಪಿಯಿಂದ ಅರ್ಹ ಅಭ್ಯರ್ಥಿ ಅಂತ ನೋಡೋದಾದ್ರೆ ಆಗ ರಾಮಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ ಜನ ಹೇಳ್ತಾರೆ ನಂಬರ್ 1 ಇನ್ಫ್ಯಾಕ್ಟ್ ಹಿ ಇಸ್ ದಿ ರೈಟ್ ಕ್ಯಾಂಡಿಡೇಟ್ ಫಾರ್ ಬಿಜೆಪಿ ಯಾಕೆಂದ್ರೆ ಕಾರ್ಯಕರ್ತನೆಲ್ಲ ಒಂದುಗೂಡಿಸೋದು ಪ್ಲಸ್ ಮನೆ ಮನೆಗೂ ಗೊತ್ತು ರಾಮಮೂರ್ತಿ ಯಾರು ಹಿ ಇಸ್ ನೋನ್ ಟು ಎವ್ರಿಬಡಿ ಇಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತು ಸಿ ಕೆ ರಾಮಮೂರ್ತಿ ಅಂದ್ರೆ ಅವರು ಬಿಜೆಪಿ ಬಿಡಪ್ಪ ಅವ್ರು ಉಂಡ್ಬಿಟ್ರೆ ಅಷ್ಟೇ ನಮಗೆ ಆರಾಮು ನಾವು ನೆಮ್ಮದಿಯಾಗಿರ್ಬೋದು ಕೆಲಸಗಳು ಚೆನ್ನಾಗಿ ನಡೆಯುತ್ತೆ ಆನ್ ಟೈಮ್ ಎಲ್ಲ ಏನೇನು ಬೇಕಲ್ಲ ಸಿ ನಮಗೆ ಮೇನ್ ಏನು ಗೊತ್ತಾ ಎನ್ಕ್ರೋಚ್ ಮಾಡೋರನ್ನ ಕಮ್ಮಿ ಮಾಡ್ಕೊಂಡು ಹೋಗಬೇಕು ಅಷ್ಟೇ ನಮಗೆ ದಟ್ ಈಸ್ ವಾಟ್ ಹಿ ಈಸ್ ಹೆಲ್ಪ್ಡ್ ಎ ಲಾಟ್ ಅದೊಂದು ಎನ್ಕ್ರೋಚ್ಮೆಂಟ್ನ ಕಮ್ಮಿ ಮಾಡಿಸಿದ್ದಾರೆ ಇವರು ಈಗ ಜಯನಗರ ಜನರು ಸಿಕ್ಕಾಪಟ್ಟೆ ಬುದ್ಧಿವಂತರು ವೆಲ್ ಎಜುಕೇಟೆಡ್ ಜನ ತುಂಬ ಸೆಟ್ಲ್ ಆಗಿರೋರು ಎಲ್ಲರೂ ಇರೋವಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಜನ ಪಕ್ಷ ನೋಡೋಟಾಗ್ತಿದ್ದಾರೆ ವ್ಯಕ್ತಿ ನೋಡೋಟಾಗ್ತಿದ್ದಾರೆ ಏನು ಬೇಕು ಕ್ಷೇತ್ರ ಇಲ್ಲಿ ಎರಡೂ ನಡೆಯುತ್ತೆ ಮೇಯ್ನು ಪಕ್ಷ ಬಿ ಜೆ ಪಿ ಪಕ್ಷ ಒಂದು ವ್ಯಕ್ತಿ ರಾಮಮೂರ್ತಿ ಸೊ ರಾಮಮೂರ್ತಿ ಹೆಸರು ಹೇಳಿದ್ರೆ ಸಾಕು ಓಟು ಸಿ ಅವ್ರವ್ರ ಇಂಡಿವಿಜುವಲ್ ಇದು ನಾ ಯಾರು ಹೇಳಲ್ಲ ನಾನು ಹೇಳಲ್ಲ ನಾನು ಓಟ್ ಯಾರಿಗೆ ಮಾಡ್ತೀನಿ ಅನ್ನೋದು ದಟ್ ಈಸ್ ಅ ಸೀಕ್ರೆಸಿ ಆಫ್ ಬ್ಯಾಲೆಟ್ ಓಕೆ ಸೊ ನಾವು ನಮಗೆ ತಿಳಿದಂಗೆ ಇಲ್ಲಿ ಸಾಮಾನ್ಯ ಎಲ್ರಿಗೂ ಒಲ್ವಿದೆ ರಾಮಮೂರ್ತಿ ಅವ್ರ ಬಗ್ಗೆ ಒಲ್ವಿದೆ ಆಬ್ವಿಯಸ್ಲಿ ಬಂದು ಓಟ್ ಮಾಡೇ ಮಾಡ್ತಾರೆ ಇನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಸರ್ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ ಏನು ಸಮಸ್ಯೆನೇ ಇಲ್ಲ ಜನ ನಮ್ಗೆ ಓಟ ಗೆಲ್ಲಿಸ್ತಾರೆ ಮತ್ತೆ ಅಂತ ನೀವೇನು ಹೇಳ್ತೀರಾ ಅಭಿವೃದ್ಧಿ ಅಂದ್ರೆ ಏನು ಟಾರ್ ಹಾಕೋದು ಟಾರ್ ಯಾರು ದುಡ್ಡು ಅದು ನಮ್ಮ ದುಡ್ಡೆ ನಾವು ಟ್ಯಾಕ್ಸ್ ಪೇಯರ್ ನಾವು ಟ್ಯಾಕ್ಸ್ ಕಟ್ಟಿದ್ರೆ ಬಿ ಬಿ ಎಂ ಪಿ ಟಾರು ಹಾಕಿಸ್ತಾರೆ ಬೇಕಂದ್ರೆ ಇಲ್ಲಿ ಕಾವೇರಿ ನದಿನೂ ಹರಿಸ್ತಾರೆ ಅದು ಬೇರೆ ಪ್ರಶ್ನೆ ಅಲ್ವಾ ಟಾರ್ ಹಾಕೋದು ಇಟ್ಸ್ ಕ್ವೈಟ್ ಕಾಮನ್ ಎವ್ರಿಬಡಿ ಡಸ್ ದಿ ಸೇಮ್ ಥಿಂಗ್ ಬೇರೆ ನಾನು ಹೇಳೋದು ಬೇರೆ ಡೆವಲಪ್ಮೆಂಟ್ ವರ್ಕ್ಸ್ ಏನು ಬಡವರ್ಗಾಗಲಿ ಅಥವಾ ಇವ್ರು ಬರೀ ಅನ್ನ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂದ್ಕೊಂಡೆ ಕಾಲ ಕಳೆದ್ಬಿಟ್ರು ಅಲ್ವಾ ಅದು ಬೇಡ ಬಿಟ್ಬಿಡಿ ಅದೆಲ್ಲ ನೀವು ಅದು ಕೊಟ್ಟಷ್ಟು ಜನ ಸೋಂಬೇರಿಗಳಾಗ್ತಾರೆ ಕೆಲಸ ಮಾಡಲ್ಲ ಸೊ ನೀವೇನು ಮಾಡಬೇಕು ಜನಗೆ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಜನ ಮನೆಯಿಂದ ಆಚೆ ಬಂದು ಕೆಲಸ ಮಾಡೋ ಥರ ಮಾಡಬೇಕು ಅವರೇ ಸ್ವಂತವಾಗಿ ಬಿಸ್ನೆಸ್ ಮಾಡಲಿ ಕೆಲಸ ಮಾಡಲಿ ಏನಾರ ಮಾಡಲಿ ಮನೆಯಿಂದ ಆಚೆ ಬಂದು ಕೆಲಸ ಮಾಡೋ ಥರ ಮಾಡ್ಬೇಕು ನೀನು ಆ ಭಾಗ್ಯ ಈ ಭಾಗ್ಯ ಕೊಟ್ಟರೆ ಆರಾಮಾಗಿ ಮನೆಯಲ್ಲೇ ಇರ್ತಾರೆ ಅವರು ಕೆಲಸನೇ ಮಾಡಲ್ಲ ಏನು ಬಂತು ಪ್ರಯೋಜನ ಇನ್ನು ರಾಜ್ಯಕ್ಕೆ ಆಗಾಗ ಅಮಿತ್ ಶಾ ಮೋದಿ ದೊಡ್ಡ ದೊಡ್ಡ ನಾಯಕರು ಬಿ ಜೆ ಪಿ ನಾಯಕರು ಬರ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಜಯನಗರ ಕ್ಷೇತ್ರದಲ್ಲಿ ಮೋದಿ ಅಲೆ ಹೊಡಿತಾ ಇದೆ ಅಂತ ಕೇಳಬರ್ತಾ ಇದ್ದೆ ನೀವೇನು ಹೇಳ್ತೀರಾ ಮೋದಿ ಅಲೆ ಇಡೀ ರಾಜ್ಯಕ್ಕೆ ಇದೆ ಇಡೀ ನಾಡಿಗಿದೆ ಅವರು ಒಂಥರ ವರ್ಲ್ಡ್ ಗುರು ಇದ್ದಂಗೆ ಅವರು ಸೊ ಇಲ್ಲಿ ಬಂದು ಬಂದೇ ಬರ್ತಾರೆ ಮೋದಿ ಅಲೆ ಇದ್ದೇ ಇರುತ್ತೆ ನಾವಿರೋವರೆಗೂ ಇದ್ದೇ ಇರುತ್ತೆ ಮೋದಿ ಅಲೆ ಸೊ ಸಿ ದ ನೇಷನ್ ಇಸ್ ಬಿಹೈಂಡ್ ಮೋದಿ ಮೋದಿ ಬಂದಮೇಲೆ ನೇಷನ್ ಡೆವಲಪ್ ಆಗಿದೆ ನೇಷನ್ ಡೆವಲಪ್ ಆಗಿದೆ ಅಂದರೆ ರಾಜ್ಯ ಡೆವಲಪ್ ಆಗೇ ಆಗುತ್ತೆ ರಾಜ್ಯ ಡೆವಲಪ್ ಆದಮೇಲೇ ನೇಷನ್ ಡೆವಲಪ್ ಆಗೋದು ನೇಷನ್ ಇಟ್ ಈಸ್ ಜಸ್ಟ್ ರಾಜ್ಯ ಫಸ್ಟು ಬೆಂಗಳೂರು ಜಯನಗರ ಡೆವಲಪ್ ಆಗಲಿ ಬೆಂಗಳೂರು ಡೆವಲಪ್ ಆಗುತ್ತೆ ಬೆಂಗಳೂರಿಂದ ಕರ್ನಾಟಕ ಕರ್ನಾಟಕದಿಂದ ನಮ್ಮ ಇಂಡಿಯಾ ಭಾರತ ಸೊ ಅದಂಗೆ ಅದೊಂದು ಚೈನು ಸೊ ಇಲ್ಲಿ ಶ್ರಮಪಟ್ಟ ಎಮ್ ಎಲ್ ಎಗಳು ಎಷ್ಟು ಶ್ರಮ ಪಡ್ತಾರೋ ಅದು ನಮ್ಮ ನಮ್ಮ ನಾಡನ್ನು ಮುಂದೆ ತೊಗೊಂಡೋಗುತ್ತೆ ಇನ್ನು ಜಯನಗರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಸ್ಟ್ರಾಂಗ್ ಆಗಿರಲಿಲ್ಲ ಈಗ ಸ್ಟ್ರಾಂಗ್ ಆಗಿರೋ ಅಭ್ಯರ್ಥಿ ಆಗ್ತೀವಿ ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಾರಲ್ಲ ಇಲ್ಲ ಜೆ ಡಿ ಎಸ್ ಏನು ಅಂಥದ್ದೇನು ವರ್ಚಸ್ ಇಲ್ಲ ಇಲ್ಲಿ ನಾವು ನೋಡಿದೀವಲ್ಲ ನಾನು ಆವಾಗಲೇ ಹೇಳಿದೆ 25-30 ವರ್ಷದಿಂದ ಹುಟ್ಟು ಬೆಳೆದವ್ರು ನಾವು ಯಾವ್ಯಾವ ಪಕ್ಷ ಹೆಂಗೆಂಗಿದೆ ನಮಗೆ ಚೆನ್ನಾಗಿ ಗೊತ್ತು ಅಲ್ವಾ ನಾವು ಬಿಸ್ನೆಸ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ನಾವು ಭಾಳ ಬದುಕ್ತವರು ಸೊ ಐ ನೋ ವಾಟ್ ಹೌ ಇಟ್ ವರ್ಕ್ಸ್ ಔಟ್ ಇಯರ್ ಸೊ ದ ರೈಟ್ ಥಿಂಗ್ ಇಸ್ ಇಟ್ಸ್ ಬೆಟರ್ ಟು ಗಿವ್ ಎ ಎಲೆಕ್ಟ್ರಲ್ ವೋಟ್ ಟು ರಾಮಮೂರ್ತಿ ಎಸ್ ಇನ್ನು ಆಮ್ ಆದ್ಮಿ ಪಕ್ಷ ಡೆಲ್ಲಿಯಲ್ಲಿ ಪವರ್ ಇದ್ದೀವಿ ನೋಡಿ ಸರ್ ಎಷ್ಟು ಡೆಲ್ಲಿಯಲ್ಲೆಲ್ಲ ಎಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಜಯನಗರದಲ್ಲಿ ಆರತ್ರ ಇನ್ನೊಂದು ಡೆಲ್ಲಿ ಮಾಡಿಬಿಡ್ತೀವಿ ಅಂತಾರೆ ಸಿ ಆಮ್ ಆದ್ಮಿ ಡೆಲ್ಲಿ ಒಂದೇ ಸೀಮಿತವಾಗಿದೆ ಇವಾಗ ರೀಸೆಂಟಾಗಿ ಎಲೆಕ್ಷನ್ಸ್ ಆಯಿತು ಮಿಜೋರಾಂ ಆಯಿತು ನಾಗಾಲ್ಯಾಂಡ್ ಆಯಿತು ಐ ಥಿಂಕ್ ಮೇಘಾಲಯ ಇರಬೇಕು ಎಲ್ಲೂ ಯಾರು ಏನು ಆಗಲಿಲ್ಲ ಅವ್ರದ್ದು ಎಲ್ಲ ಸಿ ಟೋಟಲ್ ಕರಪ್ಷನ್ ನಡೀತಾ ಇದೆ ನೀವು ಡೆಲ್ಲಿ ನೀವು ಹೋಗಿ ನೋಡ್ಕೊಂಬನ್ನಿ ಜನ ಹೇಳ್ತಾರೆ ಸಾವಿರ ಹೇಳ್ತಾರೆ ಜನ ಹಂಗಿದೆ ಹಿಂಗಿದೆ ಅಂತ ನಾನು ಡೆಲ್ಲಿಗೆ ಹೋಗಿ ಬಂದೀನಿ ಎಲ್ಲ ಆಗಿದೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಮೋದಿ ವಾಟ್ ಈಸ್ ಹ್ಯಾಪನಿಂಗ್ ಗುಡ್ ಇನ್ ಡೆಲ್ಲಿ ಓಕೆ ಎಸ್ ಫೈನಲ್ ಆಗಿ 2023 ಜಯನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಯಾರು ಸಿ ಕೆ ರಾಮಮೂರ್ತಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು